ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಗೋಧಿ ಮತ್ತು ಹಣಜಿ ರೇ ಪ್ರೆನ್ಸ್ ಪುಟ ಫೋರ್ ಸಿಕ್ಸ್ ತ್ರೀ ಫೈವ್ ಪುಟದ ಸಂಖ್ಯೆ ನೂರ ಇಪ್ಪತ್ತು ಎರಡೂ ಕೂಡ ಬೆಳೆಯಲಿ ಗೋಧಿಯಿಂದ ಹಣಜಿಯನ್ನು ಆರಿಸಿ ತೆಗೆದು ಹಾಕಬಹುದೋ ಇಲ್ಲವೋ ಎಂಬುವುದನ್ನು ಮತ್ತು ಹೀಗೆ ಆ ವೈರ್ಯ ಕೆಲಸವನ್ನು ನಾಶ ಮಾಡಲು ಸೇವಕರು ಕೇಳಿದ್ದನ್ನು ಈ ಸಾಮ್ಯವು ಸೂಚಿಸುತ್ತದೆ ಉತ್ತರವೂ ಇಲ್ಲವೆಂಬುದಾಗಿತ್ತು ಏಕೆಂದರೆ ಹಾಗೆ ಮಾಡುವಾಗ ಗೋಧಿಯ ಹೊಲದಲ್ಲಿ ಗದ್ದಲವಾಗಿ ಗೋಧಿ ಗಿಡಗಳೆಗಳೆಲ್ಲವುಗಳಿಗೆ ತೊಂದರೆ ಉಂಟಾಗಬಹುದು ಸಮಾಜ ಮನೆ ಮುಂತಾದವುಗಳಲ್ಲಿ ಸತ್ಯವಾದವುಗಳು ಮತ್ತು ಅಸತ್ಯವಾದವುಗಳು ಬಹು ನಿಕಟವಾದ ಸಹವಾಸದಲ್ಲಿದ್ದು ಅವುಗಳ ಬೇರುಗಳು ಒಂದರಲ್ಲೊಂದು ಬೆಸೆದು ಹೋಗಿರುವುದು ಬದಲಾಗಿ ಈ ಸುವಾರ್ಥ ಯುಗದ ಪರ್ಯಂತರ ಸುಗ್ಗಿಯ ಕಾಲವು ಬರುವವರೆಗೂ ಅಂದರೆ ಅಂತ್ಯದವರೆಗೂ ಎರಡನ್ನೂ ಒಟ್ಟಾಗಿ ಬೆಳೆಯಲು ಬಿಡಬೇಕು ಎಂದು ಒಡೆಯನು ತಿಳಿಸಿದನು ಅನಂತರ ಇವುಗಳನ್ನು ಆರಿಸಿ ತೆಗೆದು ಆ ಎರಡು ವರ್ಗಗಳನ್ನು ಬೇರೆ ಬೇರೆ ಮಾಡಬೇಕೆಂದು ಕೊಯ್ಯುವವರಿಗೆ ಸೂಚನೆ ನೀಡಬೇಕು ಆಗ ಗೋಧಿಯನ್ನು ಆರಿಸಿ ಕಣಜಕ್ಕೆ ತುಂಬಿ ಹಣಜಿಯನ್ನು ಸುಟ್ಟು ಹಾಕಲು ಹೊರೆ ಕಟ್ಟಲಾಗುವುದು ಅಂತ್ಯದಲ್ಲಿ ಯಾವ ಕೆಟ್ಟ ಬೀಜವು ಮುಂದಿನ ಬೆಳೆಯನ್ನು ಹಾನಿಗೊಳಿಸದಂತಾಗುವುದು ಶಿಷ್ಯರ ವಿಶೇಷ ಕೋರಿಕೆಯ ಮೇರೆಗೆ ಒಡೆಯನು ಈ ಸಾಮ್ಯದ ಅರ್ಥವನ್ನು ಸಹ ಹೇಳಿದ್ದನು ಯೇಸುವು ತಾನೇ ಪರಲೋಕ ರಾಜ್ಯದ ವಾರ್ತೆ ಎಂಬ ಒಳ್ಳೆಯ ಬೀಜಗಳನ್ನು ಬಿತ್ತುವವನಾಗಿದ್ದನು ಸೈತಾನನು ಸುಳ್ಳಾದ ಬೋಧನೆ ಹಾಗೂ ಮೋಸಗಳೆಂಬ ಹಣಜಿಯ ಬೆಳೆಯನ್ನು ಬೆಳೆಯ ಬೀಜವನ್ನು ಬಿತ್ತುವವನಾಗಿದ್ದನು ಸುಗ್ಗಿಯ ಕಾಲವು ಅಂದರೆ ಈ ಸುವಾರ್ಥ ಯುಗದ ಸಮಾಪ್ತಿಯ ಸಮಯ ಅಂದರೆ ಕ್ರಿಸ್ತನ ಸಾವಿರ ವರ್ಷದ ಆಳ್ವಿಕೆಯ ಕಾಲವು ಆರಂಭವಾಗುವುದಕ್ಕೆ ಕೇವಲ ಹಿಂದಿರುವ ಸಮಯ ಗೋಧಿಯ ಗೋಧಿಯು ಕ್ರಿಸ್ತನೊಂದಿಗೆ ಆತನ ಸಾವಿರ ವರ್ಷದ ಆಳ್ವಿಕೆಯ ಮಹಿಮೆಯಲ್ಲಿ ಸೇರಲು ಯೋಗ್ಯವಾದವರೆಂದು ಎಣಿಸಲ್ಪಡುವ ವರ್ಗದವರನ್ನು ಸೂಚಿಸುತ್ತದೆ ಮತ್ತು ಅದನ್ನು ಆರಿಸಿ ಕಣಜಲ್ಲಿ ಕಣಜದಲ್ಲಿ ತುಂಬಿಸಿಕೊಳ್ಳುವುದು ಈ ಗೋಧಿಯ ವರ್ಗಕ್ಕೆ ಸೇರಿದವರು ಪುನರುತ್ಥಾನದಲ್ಲಿ ಹೊಂದಲಿರುವ ಮಾರ್ಪಾಟಿಗೆ ಸೂಚನೆಯಾಗಿರುವುದು ಇದನ್ನು ವಿವರ ವಿವರಿಸುವವನಾಗಿ ಅಪೋಸ್ಟಲನ್ನು ಹೀಗೆ ಹೇಳಿರುವನು ದೇಹವು ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ ನಿರ್ಲಯಾವಸ್ಥೆಯಲ್ಲಿ ಎದ್ದು ಎದ್ದು ಬರುವುದು ಹೀನಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ ಮಹಿಮೆಯಲ್ಲಿ ಎದ್ದು ಬರುವುದು ನಿರ್ಬಲಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ ಬಲಾವಸ್ಥೆಯಲ್ಲಿ ಎದ್ದು ಬರುವುದು ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ ಆತ್ಮೀಕ ದೇಹವಾಗಿ ಎದ್ದು ಬರುವುದು ಇದೇ ಸತ್ತವರಿಗಾಗುವ ಪುನರುತ್ಥಾನವು ಅಂದರೆ ಪ್ರಥಮ ಪುನರುತ್ಥಾನ ಹಣಜಿಯ ವರ್ಗದವರನ್ನು ಆ ರಾಜ್ಯದೊಳಗಿಂದ ಆರಿಸಿ ತೆಗೆದುಹಾಕಲಾಗುತ್ತಿರುವುದಾಗಿ ಸೂಚಿತವಾಗಿರುವುದು ಈಗಿನ ಕಾಲದಲ್ಲಿ ಒಂದು ಅರ್ಥದಲ್ಲಿ ಆ ರಾಜ್ಯವು ಭ್ರೂಣಾವಸ್ಥೆಯಲ್ಲಿರುವುದು ಅಂದರೆ ಬೆಳವಣಿಗೆ ಹಂತದಲ್ಲಿ ಅಥವಾ ಮುಂದಿನ ಕಾಲದಲ್ಲಿ ಪ್ರಭಾವ ಹೊಂದುವುದಕ್ಕಾಗಿ ಮತ್ತು ಕಾರ್ಯನಿರ್ವಹಿಸುವುದಕ್ಕಾಗಿ ಸಿದ್ಧತೆ ಹೊಂದುತ್ತಿರುವ ಹಂತದಲ್ಲಿರುವುದು ಆ ರಾಜ್ಯದಲ್ಲಿ ಸೇರಲಿರುವ ವರ್ಗದವರೆಲ್ಲರೂ ದೇವರಿಗೆ ಪೂರ್ಣ ಪ್ರತಿಷ್ಠಿತರಾಗಿ ತಾವು ಪುನರುತ್ಥಾನದಲ್ಲಿ ದೈವಿಕವಾಗಿ ಆತ್ಮಿಕ ಜೀವಿಗಳಾಗಲು ಪವಿತ್ರಾತ್ಮನಿಂದ ಹುಟ್ಟಿದವರಾಗಿರುವರು ಹೀಗೆ ಪವಿತ್ರಾತ್ಮನಿಂದ ಹುಟ್ಟದೇ ಇರುವವರಿಗೆ ತಮ್ಮನ್ನು ಗೋಧಿಯ ವರ್ಗಕ್ಕೆ ಸೇರಿದವರೆಂದು ಹೇಳುವ ಇಲ್ಲವೇ ತಾವು ಆ ರಾಜ್ಯಕ್ಕೆ ಬಾಧ್ಯರೆಂದು ಎಣಿಸಿಕೊಳ್ಳುವ ಹಕ್ಕು ಇರುವುದಿಲ್ಲ ಕ್ರಿಸ್ತನ ಸಭೆಯಲ್ಲಿ ಅವರ ಉಪಸ್ಥಿತಿ ನಿಯಮಬಾಹಿರವಾಗಿರುವುದು ಅವರು ಗೋಧಿಯೊಂದಿಗೆ ಬೆರೆಯಲು ಶತಮಾನಗಳಿಂದಲೂ ಅನುಮತಿ ನೀಡಲಾಗಿರುವುದು ಆದರೆ ಯುಗದ ಸಮಾಪ್ತಿಯಲ್ಲಿ ಅಂದರೆ ಸಾವಿರ ವರ್ಷದ ಆಳ್ವಿಕೆಯ ಸ್ಥಾಪನೆಯ ಸಮಯದಲ್ಲಿ ದೈವ ನಿಯಮದ ವ್ಯವಸ್ಥೆಯಲ್ಲಿ ಸಾಂದರ್ಭಿಕವಾಗಿ ಬದಲಾವಣೆಯಾಗುವುದು